ಯಾವಾಗ ಬಂದ್ರಿ ನೀವು? ಸರಸ್ವತಿ ಹಾಡನ್ನ ಕೇಳ್ತಾ ಮೈ ಮರ್ತಿದ್ರಲ್ಲ ಆಗ. ಅರೆ ಮಹತಿ, ನಿಂಗೂ ಟೀ ಕೊಡ್ಲಾ? ಬೇಡ, ನಾನು ಹಾಸ್ಪಿಟಲ್ ಅಲ್ಲೇ ಕುಡ್ಕೊಂಡು ಬಂದೆ. ನೀವು ಕ್ಲೈಂಟ್ ಜೊತೆ ಮೀಟಿಂಗ್ ಅಲ್ಲಿ ಇದೀನಿ ಅಂತ ಮೆಸೇಜ್ ಮಾಡಿ ನನ್ನ ಕಾಲ್ ಕಟ್ ಮಾಡಿದ್ರಿ. ನೋಡಿದ್ರೆ ನಮ್ಮ ಮನೆಯಲ್ಲೇ ಇದ್ದೀರಾ? ಅದು ಸರಸ್ವತಿ ನನ್ನ ಲೆಕ್ಕದಲ್ಲಿ ಒಂದು ರೀತಿ ಕ್ಲೈಂಟ್ ಅಲ್ವಾ? ಇರಬಹುದು, ಆದರೆ ಅದನ್ನ ಹೇಳ್ಬೋದಿತ್ತಲ್ವಾ ನಿಮ್ಮ ಮನೆಯಲ್ಲಿ ನಿಮ್ಮ ತಂಗಿ ಸರಸ್ವತಿ ಕ್ಲೈಂಟ್ ಜೊತೆ ಇದ್ದೀನಿ ಅಂತ? ಮಹತಿ, ಅದು ನನ್ನ ಪ್ರಾಪರ್ಟಿ. ನೀನು ಮಾತಾಡಬೇಡ ಸರಸ್ವತಿ, ಅವರೇ ಉತ್ತರ ಕೊಡ್ಲಿ. ನೋಡಿ ಮಹತಿಯವರೇ, ಇದರಲ್ಲಿ ನೀವು ತಪ್ಪು ತಿಳ್ಕೊಳ್ಳೋಂಥದ್ದೇನೂ ಇಲ್ಲ. ಒಂದಿಷ್ಟು ಪೇಪರ್ಸ್ಗಳಿಗೆ ಸರಸ್ವತಿ ಅವ್ರ ಸೈನ್ ಬೇಕಾಗಿತ್ತು, ಅದಕ್ಕೆ ಬಂದೆ ಅಷ್ಟೆ. ಮಧ್ಯ ಡಿಸ್ಟರ್ಬ್ ಆಗಬಾರ್ದು ಅಂತ ನಿಮ್ಮ ಕಾಲ್ ಕಟ್ ಮಾಡಿದೆ. ನೀವು ಮನೆಗೆ ಬರ್ತೀರಾ ಅಂತ ಗೊತ್ತಿತ್ತು, ಸರ್ಪ್ರೈಸ್ ಕೊಡೋಣ ಅಂತ ನಿಮ್ಮ ಕಾಲ್ ಪಿಕ್ ಮಾಡಲಿಲ್ಲ ಅಷ್ಟೆ. ಓ, ಲಾಯರ್ ನೀವು, ಯಾವುದಕ್ಕೆ ಬೇಕಾದರೂ ಸಮಜಾಯಿಸಿ ಕೊಡ್ತೀರ. ನೀವು ಮನೆಗೆ ಬರೋಕ್ಕೂ ಮೊದಲು ನನಗೆ ಒಂದು ಮಾತು ತಿಳಿಸ್ಬೋದಿತ್ತಲ್ವ ನೀವು? ಇತ್ತೀಚೆಗೆ ನೀವು ನನ್ನ ಫೋನ್ ಕಾಲ್ಗಳನ್ನ ತಗೋತಾನೆ ಇಲ್ಲ, ಕೇಳಿದ್ರೆ ಕ್ಲೈಂಟ್ ಕಾರಣಗಳನ್ನ ಕೊಡ್ತೀರ. ಯಾಕೋ ನನಗಿದು ಸರಿ ಕಾಣ್ತಾ ಇಲ್ಲ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಮಹತಿ, ನಿಜವಾಗ್ಲೂ ಭಾವ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರು ಇಲ್ಲಿಗೆ ಬರೋದನ್ನು ಹೇಳಬೇಡಿ ಅಂತ ಹೇಳಿದ್ರು. ಈಗ ಆ ವಿಷಯನ ನಾ ಹೇಳಬೇಕಾ ಅಥವಾ ಅಭಿಭಾವ ಹೇಳಬೇಕಾ? ಅವರೇ ಹೇಳಿ ಸರಸ್ವತಿ, ಕಡೆ ಪಕ್ಷ ಅವ್ರ ಬಾಯಿಂದನೇ ವಿಷಯ ತಿಳಿಯಲಿ. ಅದು ಸರಸ್ವತಿ ಆಸ್ತಿ ವಿಚಾರವಾಗಿ ಸೈನ್ ಹಾಕೋದಕ್ಕೆ ಅನ್ನೋ ಒಂದು ನೆಪ ಬಿಟ್ಟು ಬೇರೆ ಏನಾದರೂ ಕಾರಣ ಇದ್ರೆ ಹೇಳಿ. ನನಗೆ ಏನೇ ಹೇಳಿದ್ರೂ ಅದು ನೆಪ ಆಗುತ್ತೆ. ಸರಸ್ವತಿ ನೀವೇ ಹೇಳಿ. ಅದು ಮಹತಿ, ಆಸ್ತಿ ವಿಚಾರವಾಗಿ ಅಪ್ಪನ ನೋಡಕ್ಕೆ ಹೋಗ್ಬೇಕಂತೆ. ಅದಕ್ಕೆ ನಾನು ನೀನು ಭಾವ ಒಟ್ಟಿಗೆ ಹೋಗಿ ಬರೋಣ ಅಂತ ತೀರ್ಮಾನ ಮಾಡಿಕೊಂಡ್ವಿ. ನಾವು ಅಪ್ಪ ಅಮ್ಮನ ನೋಡ್ದಂಗೆ ಆಗತ್ತೆ, ಆಸ್ತಿ ಕೆಲಸಗಳು ಆಗತ್ತೆ, ಜೊತೆಗೆ ನಾವು ಮೂರು ಜನ ಲಾಂಗ್ ಡ್ರೈವ್ ಹೋದಾಗೂ ಆಗತ್ತೆ ಅಂತ. ಅದನ್ನು ನೀ ಬಂದಮೇಲೆ ನಿನಗೆ ತಿಳಿಸಿ ನಿನಗೆ ಸರ್ಪ್ರೈಸ್ ಆಗಲಿ ಅಂತ ಅಭಿಭಾವ ನನಗೇನು ಹೇಳಬೇಡ ಅಂತ ಹೇಳಿದ್ರು. ನನಗಿದೆಲ್ಲ ಗೊತ್ತಿರಲಿಲ್ಲ ಅಲ್ವಾ. ಹಾಸ್ಪಿಟಲಲ್ಲೂ ತುಂಬ ಟೆನ್ಷನ್ನು, ಜೊತೆಗೆ ನಮ್ಮ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ನೀವು ಬೇಜಾರು ಮಾಡಿಕೊಂಡು ನನ್ನ ಫೋನ್ ಕಾಲ್ನ ಅವಾಯ್ಡ್ ಮಾಡ್ತಿದ್ದೀರಾ ಅಂತ ಅನ್ಸೋದಕ್ಕೆ ಶುರು ಆಯಿತು. ಅದಕ್ಕೆ ಹೀಗೆಲ್ಲ ಮಾತಾಡಿಬಿಟ್ಟೆ. ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ ಅಭಿ. ಎಷ್ಟು ಖುಷಿಯಾಗಿದ್ಲು ಗೊತ್ತಾ ಸರಸ್ವತಿ, ನಾವೆಲ್ಲರೂ ಒಟ್ಟಿಗೆ ಲಾಂಗ್ ಡ್ರೈವ್ ಹೋಗ್ತೀವಿ ಅಂತ. ನೀವು ಪಟ್ಟ ಅನುಮಾನದಿಂದ ನನಗೆ ತುಂಬ ಬೇಜಾರಾಗಿದೆ. ನಾನು ನಿಮ್ಮ ಜೊತೆ ಬರೋದಿಲ್ಲ. ಇದನ್ನೆಲ್ಲ ನೋಡ್ಕೋತಾನಲ್ಲ ನನ್ನ ಫ್ರೆಂಡ್ ವಿಜಯ್ ಭಾಸ್ಕರ್, ಅವನಿಗೆ ಹೇಳ್ತೀನಿ, ಅವ್ರ ಜೊತೆ ಹೋಗ್ಬಿಟ್ಟು ಬನ್ನಿ. ಅಭಿ, ಐ ಆಮ್ ರಿಯಲಿ ಸಾರಿ, ಪ್ಲೀಸ್ ನೀವೇ ನಮ್ಮ ಜೊತೆ ಬನ್ನಿ. ಯೋಚನೆ ಮಾಡ್ತೀನಿ. ಅಭಿ, ಪಾಪ ಅಭಿಭಾವ ಮಾತಾಡೋದಕ್ಕೆ ಅಂತ ಕಾತುರದಿಂದ ಕಾಯ್ತಿದ್ರು, ಈಗ ಟೀ ಕುಡಿದೇನೋ ಹೋಗ್ಬಿಟ್ರು. ಅದು ಹಾಗಲ್ಲ ಸರಸ್ವತಿ, ನಿನ್ನ ಭಾವನೆಗಳ ತಾಕ್ಲಾಟ ನಂಗೆ ಅರ್ಥ ಆಗತ್ತೆ ಮಹತಿ. ನಿರ್ಮಲ, ಆ ಸುಶೀಲಾ ಬರೆದ ಲೆಟ್ರಲ್ಲಿ ಬೆಳಿಗ್ಗೆ ನೀವೇ ತಗೊಂಡು ಹೋದ್ರಲ್ಲ. ಅಯ್ಯೋ ಅದಲ್ಲಮ್ಮ,
ಅವಳು ಈ ಮನೆಯಿಂದ ಹೋಗಬೇಕಾದ್ರೆ ಬರ್ದಿಟ್ಟಿದ್ಲಲ್ಲ ಆ ಲೆಟರ್ ಅದು ಒಂದು ನಿಮಿಷ ನೋಡ್ತೀನಿ ಸಿಕ್ತಾ ಇಲ್ಲ ಹುಡುಕ್ತಾ ಇದ್ದೀನಿ ಎಲ್ಲೋಯ್ತು ಶಾಮ್ ಅದೋಳ್ ಕಲರಿಂಗ್ ಬುಕ್ ಅಲ್ವಾ ಮೋಸ್ಟ್ಲಿ ಕಲರಿಂಗ್ ಮಾಡೋದಿಕ್ಕೆ ತಗೊಂಡಿರಬೇಕು ಅವಳೇ ವಿಚಾರಿಸ್ತೀನಿ ಸುಮನ ಸುಮನ ಒಂದು ನಿಮಿಷ ಬಾ ಇಲ್ಲಿ ಏನಮ್ಮ ಕಂದ ಕಲರಿಂಗ್ ಬುಕ್ ಎಲ್ಲಿ ಕಲರಿಂಗ್ ಫುಲ್ ಆಗಿತ್ತು ಆದ್ರೆ ಕಲರಿಂಗ್ ಮಾಡಕ್ಕೆ ಏನು ಇರಲಿಲ್ಲ ಸರಿ ಎಲ್ಲಿಟ್ಟಿದ್ಯಾ ನೆನಪಿದ್ಯಾ ಇಲ್ಲ ಸರಿ ನೀನು ಹೋಗು ನಿರ್ಮಲ ಅಲ್ಲಿ ಹಳೆ ನ್ಯೂಸ್ ಪೇಪರ್ ಇತ್ತಲ್ಲ ಏನಾಯ್ತು ಪೇಪರ್ ತುಂಬಾ ಆಗಿತ್ತಲ್ಲ ಅದಕ್ಕೆ ಪೇಪರ್ ಅವನಿಗೆ ಕೊಟ್ಬಿಟ್ಟೆ ಆ ಕೊಡಬೇಕಾದ್ರೆ ಆ ಪೇಪರ್ ಗಳ ಜೊತೆ ಆ ಬುಕ್ ಏನಾದರೂ ಸೇರಿತ್ತಾ ಇಲ್ಲ ಮೋಸ್ಟ್ಲಿ ಇಲ್ಲ ಇಲ್ಲ ಶಾಮ್ ನನಗೆ ಏನು ನೆನಪಾಗ್ತಿಲ್ಲ ಛೆ ಅದನ್ನ ತರ್ತೀನಿ ಅಂತ ಇನ್ಸ್ಪೆಕ್ಟರ್ ಗೆ ಹೇಳಿ ಬಂದಿದ್ದೆ ಅದು ಅವರಿಗೆ ಯಾಕೆ ಬೇಕೀಗ ಆ ಎರಡು ಲೆಟರ್ನು ಒಬ್ರೇನ ಬರ್ದಿರೋದು ಅಂತ ನೋಡೋದಿಕ್ಕೆ ಓ ಅಂದ್ರೆ ಅವರಿಗೆ ಅನುಮಾನ ಬಂದಿದ್ಯಾ ಗೊತ್ತಿಲ್ಲ ಎರಡು ಲೆಟರ್ನು ಅಕ್ಕಪಕ್ಕ ಇಟ್ಟು ಹ್ಯಾಂಡ್ ರೈಟಿಂಗ್ ಒಂದೇನಾ ಅಂತ ಪರೀಕ್ಷೆ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ हाय सरस्वती हाय बाबा बन्नी बन्नी महति मनेलिल्ला फोन माडिद्ला हाँ नान कॉल माडिद्दे नॉट रीचेबल बर्तिदे नीवु सिक्किद्दु ओळ्ळेदायितु नोडि नाळे नाळिद्रल्ली नन्न फ्रेंड अदे नन्न कोलीग विजय भास्कर बर्तिद्दारे ओंदिष्टु पेपर्स गळिगे सैन आगबेकित्तु ನೀವು ಮಾಡ್ಕೊಟ್ರೆ ಮುಂದಿನ ಪ್ರೊಸೀಜರ್ ಸುಲಭ ಆಗುತ್ತೆ ದಯವಿಟ್ಟು ಮಾಡ್ಕೊಟ್ಬಿಡಿ ಖಂಡಿತ ಅದನ್ನ ಫೋನಲ್ಲ ಹೇಳಬಹುದಾಗಿತ್ತಲ್ಲ ಅವರಿಗೆ ಇಲ್ಲಿಗೆ ಬರಕ್ಕೆ ತೊಂದರೆ ಆದ್ರೆ ನಾನೇ ಅವರ ಆಫೀಸ್ ಹತ್ರ ಹೋಗ್ತೀನಿ ಅವರ ಫೋನ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಹತ್ರ ಮಾತಾಡೋದಿದೆ ಯಾಕೆ ನಾನು ಬಂದಿದ್ದು ನಿಮಗೆ ಇಷ್ಟ ಆಗಲಿಲ್ವಾ ಅಯ್ಯಯ್ಯೋ ಹಾಗೇನಿಲ್ಲ ನಿಮಗೆ ಗೊತ್ತಲ್ಲ ಮಹತಿಗೆ ನಾನು ಒಬ್ಳೆ ಇದ್ದಾಗ ನೀವು ಇಲ್ಲಿ ಬರೋದು ಇಷ್ಟ ಆಗೋದಿಲ್ಲ ಹೋಗ್ಲಿ ಬಿಡಿ ಈಗ ಏನು ಕುಡಿತೀರಾ ಕಾಫಿನ ಟೀನ ಇಲ್ಲ ಇಲ್ಲ ಏನು ಬೇಡ ನಾನು ಹೇಳಬೇಕಾಗಿರೋ ವಿಚಾರನ ಹೇಳಿ ಹೊರಡ್ತೀನಿ ಈಗ ನಿಮ್ಮ ತಾಯಿ ಹೆಸರಲ್ಲಿರೋ ಜಾಗ ಏನಿಲ್ಲ ಅಂದ್ರೆ ಒಂದು 75 ರಿಂದ 80 ಕೋಟಿ ಬೆಲೆ ಬಾಳುತ್ತೆ ಅಂತ ಹೇಳ್ದ ನನ್ನ ಫ್ರೆಂಡ್ ಓ ಇರ್ಲಿ ಬಿಡಿ ಈಗ ಅದರ ಬೆಲೆ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಆದರೆ ರಿಯಲ್ ಎಸ್ಟೇಟ್ ಮಾಫಿಯಾದರೂ ತಲೆ ಕೆಡಿಸ್ಕೊಂಡಿದ್ದಾರೆ ಇಷ್ಟು ದಿನ ಅದು ನಿಮಗೆ ಉಳಿದಿರೋದೆ ನಿಮ್ಮ ತಂದೆ ಫ್ರೆಂಡ್ ಲಾಯರ್ ಶ್ರೀಕಂಠನ್ ಅವರ ಸುಪರ್ದಲ್ಲಿ ಇದ್ದಿದ್ರಿಂದ ಈಗ ನೀವು ಇದ್ದೀರಲ್ಲ ನಮಗೇನು ತೊಂದರೆ ಆಗೋದಿಲ್ಲ ಅಂತ ಅನ್ಸುತ್ತೆ ನಾನಿದ್ದೀನಿ ಇರ್ತೀನಿ ಕೂಡ ಆದರೆ ಇದೆಲ್ಲ ನಿಮ್ಮ ಹೆಸರಲ್ಲಿದೆ ಅಂತ ಗೊತ್ತಾದರೆ ಸುಮ್ಮನೆ ನಿಮ್ಮನ್ನು ಕಾಡೋದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಇದೆಲ್ಲ ಕಿರಿಕಿರಿ ಬೇಡ ಅನ್ನೋದಾದರೆ ನಾನೊಂದು ಸಲಹೆ ಕೊಡ್ತೀನಿ ಹೇಳಿ ಈ ನಿಮ್ಮ ಪ್ರಾಪರ್ಟಿ ಇದೆಯಲ್ಲ ಒಳ್ಳೆ ಬಿಸ್ನೆಸ್ ಪ್ಲೇಸಲ್ಲಿದೆ ಒಂದಿಷ್ಟು ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡು ಕೆಳಗಡೆ ಅಂಗಡಿಗಳನ್ನು ಕಟ್ಕೋಬೋದು ಅದೆಲ್ಲ ಪೂರ್ತಿ ಆಸ್ತಿ ನನ್ನ ಸುಪರ್ದಿಗೆ ಬಂದ್ಮೇಲೆ ತಾನೆ ಅದು ಹೌದು ಇವತ್ತಲ್ಲ ನಾಳೆ ಅದು ನಿಮ್ಮ ಹೆಸರಲ್ಲೇ ಬರೋದು ಯಾಕಂದ್ರೆ ನಿಮ್ಮ ತಂದೆ ಹಾಗೆ ವ್ಯವಸ್ಥೆ ಮಾಡ್ತಿದಾರಲ್ಲ
ನೋಡಿ, ದಯವಿಟ್ಟು ಹಾಗೆ ಮಾತಾಡಬೇಡಿ. ನಮ್ಮ ತಂದೆ ಆದಷ್ಟು ಬೇಗ ಹುಷಾರಾಗ್ತಾರೆ. ಅಯ್ಯೋ, ಅವ್ರು ಹೋಗ್ಬಿಡ್ತಾರೆ ಅಂತ ನಾನು ಹೇಳ್ತಿಲ್ಲ. ಅವರು ಹಾಗೆ ವಿಲ್ ಮಾಡ್ತಿದ್ದಾರೆ ಅದನ್ನು ನಾನು ಕೇಳಿದ್ದಾರೆ. ನಿಮಗೆ ಗೊತ್ತಿರಬೇಕಲ್ಲ, ಅವ್ರು ಚೆನ್ನಾಗಾಗಲಿ ಅಂತ ನನಗೂ ಇದೆ. ಈಗ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಒಂದಿಬ್ಬರು ಮೂರು ಜನ ಬಿಲ್ಡರ್ಸು ನನ್ನ ಕಾಂಟ್ಯಾಕ್ಟ್ ಮಾಡಿದರು. ನಿಮ್ಮ ಜಾಗನ ಜಾಯಿಂಟ್ ವೆಂಚರ್ ಮಾಡಿಕೊಂಡ್ರೆ 150 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಲದೆ ಒಂದು ಫ್ಲೋರ್ ನಿಮಗೆ ಕೊಡ್ತಾರಂತೆ. ಅಂದಾಜು 80 ಮನೆಗಳನ್ನ ಕಟ್ಬೋದಂತೆ. ಇಲ್ಲ, ಅದು ನಮ್ಮ ಅಮ್ಮನ ಆಸ್ತಿ. ಅಲ್ಲಿ ಕಮರ್ಷಿಯಲಾಗಿ ಏನು ಮಾಡಲ್ಲ, ಮಾರೋದು ಇಲ್ಲ. ಹಾಗಂತ ನಿಮ್ಮ ಜಾಗನ ಎಷ್ಟು ದಿನ ಅಂತ ಖಾಲಿ ಇಟ್ಕೊಂಡಿರ್ತೀರ? ಸಿಟಿನಲ್ಲಿ ಖಾಲಿ ಜಾಗ ಕಂಡ್ರೆ ಸಾಕು, ಊರಿನ ಕಸಾನೆಲ್ಲ ತಂದು ಅಲ್ಲಿ ಹಾಕ್ತಾರೆ. ಅಲ್ಲ, ಖಾಲಿ ಜಾಗ ಇಟ್ಕೊಂಡ್ರು ನೀವು ಟ್ಯಾಕ್ಸ್ ಅಂತೂ ಕಟ್ಟಲೇಬೇಕಾ? ಅದೇ 100,000 ರೂಪಾಯಿ ಆಗುತ್ತೆ ನಿಮಗೆ. ಆಗಲಿ, ನೋಡೋಣ, ಹೇಗೂ ಮ್ಯಾನೇಜ್ ಮಾಡಿದ್ರೆ ಆಯಿತು. ಹಾಗಾದರೆ ಅವ್ರಿಗೇನು ಹೇಳಿ? ನಾನು ಹೇಳ್ತಿದ್ದೀನಲ್ಲ, ಆ ಜಾಗನ ಮಾರೋದಿಲ್ಲ. ಅಪಾರ್ಟ್ಮೆಂಟ್ ಆಗಲಿ ಸೂಪರ್ ಮಾರ್ಕೆಟ್ಸ್ ಆಗಲಿ ಏನು ಕಟ್ಟೋದಿಲ್ಲ ಅಂತ. ನಾನು ಹೇಳಿದ್ದನ್ನ ಅವ್ರಿಗೂ ಹೇಳ್ಬಿಡಿ. ಓಕೆ, ಮತ್ತೆ ಇನ್ನೇನು ಮಾಡ್ತೀರಿ ಆ ಜಾಗನ? ಅಲ್ಲಿ ಏನು ಮಾಡಬೇಕು ಅನ್ನೋ ಯೋಚನೆ ಆಲ್ರೆಡಿ ನಾನು ಮಾಡಿದ್ದೀನಿ. ಅದು ತುಂಬ ದೊಡ್ಡ ಯೋಚನೆ, ಅದು ನನ್ನ ಕನಸು ಕೂಡ. ಹಾಗೆ ಮಾಡೋದ್ರಿಂದ ಅದು ಎಷ್ಟೋ ಕೋಟಿಗಳಿಗಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಓ, ಅದೇನು ಅಂತ ನನಗೂ ಹೇಳ್ಬೋದಾ? ಇಲ್ಲ, ಯಾರಿಗೂ ಹೇಳಲ್ಲ, ಅದು ಸರ್ಪ್ರೈಸ್. ಮೊದಲು ಎಲ್ಲ ಸರಿ ಹೋಗಲಿ, ನಿಮ್ಮ ಮತ್ತೆ ಮಹತಿ ಮದುವೆ ಆಗಲಿ, ಅಪ್ಪನೂ ಹುಷಾರಾಗಬೇಕು. ಹೀಗೆ ಹೇಳ್ತೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನಿಮ್ಮ ತಂದೆ ಹುಷಾರಾಗೋದು ನಿಮಗೆ ಗೊತ್ತಿದೆ, ಅವ್ರ ಪರಿಸ್ಥಿತಿ ಬಗ್ಗೆ. ವಾಸ್ತವ ಏನು ಅಂತ ನನಗೂ ಗೊತ್ತಿದೆ. ಆದರೆ ಮೊದಲು ಆ ಜಾಗ ನನ್ನ ಹೆಸರಿಗಾಗಿ ಎಲ್ಲ ಕಾನೂನುಬದ್ಧವಾಗಿ ನನ್ನ ಕೈ ಸೇರಲಿ, ಆಮೇಲೆ ನಾನು ಅಂದ್ಕೊಂಡಿದ್ದನ್ನು ಮಾಡ್ತೀನಿ. ಓಕೆ, ನನ್ನ ಕಡೆಯಿಂದ ನಿಮ್ಮ ಯೋಜನೆಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ. ಖಂಡಿತ, ನಿಮ್ಮ ಸಹಾಯ ಬೇಕೇ ಬೇಕು. ನೀವಿಲ್ಲದೆ ಆ ಕೆಲಸನ ನಾನು ಮಾಡೋಕ್ಕಾಗಲ್ಲ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ನಾನು ಬರ್ತೀನಿ. ಅರೆ, ಹೊರಟ್ಬಿಟ್ರಾ? ಇನ್ನೇನು ಮಹತಿ ಬರ್ತಾಳೆ? ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಫೋನ್ ಮಾಡಿ ಮಾತಾಡ್ತೀನಿ. ಬಾಯ್. ಬಾಯ್. ಪ್ರಕೃತಿ, ಏನಮ್ಮ ಇಷ್ಟು ಬೇಗನೆ ಬಂದ್ಬಿಟ್ಟೆ ಕಾಲೇಜಿಂದ? ಓ ಪ್ರಕೃತಿ, ಬೇಗಲೇ ಬಂದ್ಯಾ ಇವತ್ತು? ಹೋಗಿ ಕೈಕಾಲು ಮುಖ ತೊಳ್ಕೊಂಬಾ, ನಂದು ಊಟ ಆಗಿಲ್ಲ, ಇಬ್ರು ಒಟ್ಟಿಗೆ ಊಟ ಮಾಡೋಣ. ಏನಾಯ್ತಪ್ಪ ಈ ಹುಡುಗಿಗೆ? ಪ್ರಕೃತಿ, ಬಂದು ಎಷ್ಟೊತ್ತಾಯ್ತು? ಬಾರೆ, ಊಟ ಮಾಡೋಣ, ನಾನು ಕಾಯ್ತಾ ಇದ್ದೀನಿ. ಪ್ರಕೃತಿ, ಬಾಗಿಲು ತೆಗಿಯೇ. ಅಳ್ತಾ ಇರುವಾಗಿದೆ ಈ ಹುಡುಗಿ, ಏನಾಯ್ತಪ್ಪ? ಪ್ರಕೃತಿ, ಪ್ರಕೃತಿ, ಅಳ್ತಾ ಇದೆಯೇನೆ? ಏನಾಯ್ತೆ? ಬಾಗಿಲು ತೆಗಿಯೇ. ಯಾಕೆ ಅಳ್ತಾ ಇದ್ದಾಳು ಅವಳು? ಏನಾಯ್ತು? ರಘು, ಸ್ವಲ್ಪ ಒಳಗೆ ಬಾರಪ್ಪ.
ಯಾಕೆ ಏನಾಯ್ತು? ಪ್ರಕೃತಿ ಕಾಲೇಜಿಂದ ಬಂದವಳು ಮಾತಾಡ್ಸಿದ್ರು ಮಾತಾಡ್ದಲೇ ಸೀದಾ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಕರೆದ್ರೂ ಬರ್ತಾ ಇಲ್ಲ. ಅವಳು ಒಳಗಡೆ ಹೋಗ್ಬೇಕಾದ್ರೆ ನಾನು ಮಾತಾಡಿಸ್ದೆ, ನನ್ನ ಜೊತೆನೂ ಮಾತಾಡಲಿಲ್ಲ ಅವಳು. ನಾನು ಕೂಗ್ದೆ ಬಾಗಿಲು ಬಡದೆ ಯಾವುದಕ್ಕೂ ಉತ್ತರನೇ ಇಲ್ಲ. ಒಳಗಡೆ ಅಳ್ತಾ ಇದ್ದಾಳೆ ಅಂತ ಕಾಣುತ್ತೆ. ನಂಗೆ ಯಾಕೋ ಗಾಬರಿ ಆಗ್ತಾ ಇದೆ. ಸ್ವಲ್ಪ ಬಂದು ನೋಡಪ್ಪ. ಏನಪ್ಪ ಈ ಹುಡುಗಿ? ಸರಿ ಬನ್ನಿ ಬನ್ನಿ. ಪ್ರಕೃತಿ ಬಾಗಿಲು ತೆಗಿಯಮ್ಮ. ಪ್ರಕೃತಿ ಪ್ರಕೃತಿ ಬಾಗಿಲು ಬರೆ ಹಾಕೊಂಡಿದ್ಯಲ್ಲೇ, ಅಳ್ತಾ ಇದೀಯಾ? ಏನಾಯ್ತೆ ನಿನಗೆ? ಬಾಗಿಲು ತೆಗಿಯಮ್ಮ, ನೀನು ಹೀಗೆಲ್ಲ ಮಾಡಿದ ನಮಗೆ ಭಯ ಆಗಲ್ವಾ? ಪ್ರಕೃತಿ ಬಾಗಿಲು ತೆಗಿಯಮ್ಮ. ಪ್ರಕೃತಿ ಇವ್ರ ಅಮ್ಮನಿಗೆ ಫೋನ್ ಮಾಡಪ್ಪ. ನನ್ನ ಹತ್ರ ಫೋನ್ ಎಲ್ಲಿದೆ ಅತ್ತೆ? ಹೌದಲ್ವಾ, ಮತ್ತೇನು ಮಾಡೋದೀಗ? ಇರಿ, ನಾನು ಹೊರಗಡೆ ಹೋಗಿ ಫೋನ್ ಮಾಡ್ತೀನಿ. ಪ್ರಕೃತಿ ಬಾಗಿಲು ತೆಗಿಯಮ್ಮ. ವಿಕ್ಕಿ, ಸ್ವಲ್ಪ ನಿನ್ನ ಫೋನ್ ಕೊಡಪ್ಪ. ನನ್ನ ಫೋನ್ ಯಾಕೆ? ಅರ್ಜೆಂಟಾಗಿ ನಿಮ್ಮ ಅಮ್ಮನ ಜೊತೆ ಮಾತಾಡಬೇಕಿತ್ತು. ಯಾಕೆ, ಏನಾಯ್ತು? ಪ್ರಕೃತಿ ಕಾಲೇಜಿಂದ ಬಂದು ಅರ್ಧ ಗಂಟೆ ಆಯ್ತು, ಮೇಲ್ಗಡೆ ಹೋಗಿ ಬಾಗಿಲು ಹಾಕೊಂಡಿದ್ದಾಳೆ. ಎಷ್ಟು ಕೂಗಿದ್ರು ಬಾಗಿಲು ತೆಗಿತಿಲ್ಲ, ಮಾತು ಆಡ್ತಿಲ್ಲ. ವಿಕ್ಕಿ, ಪ್ರಕೃತಿ ಯಾಕಮ್ಮ ಹೀಗೆ ಮಾಡ್ತಾ ಇದೀಯಾ? ನಿಮ್ಮ ಅಮ್ಮ ಬೇರೆ ಮನೇಲಿ ಇಲ್ಲ, ಹೀಗೆ ಮಾಡಿದ್ರೆ ನಮ್ಗೆ ಆತಂಕ ಇನ್ನೂ ಜಾಸ್ತಿ ಆಗಲ್ವೇನೆ? ನೋಡೋ ವಿಕ್ಕಿ, ಇವಳು ಬಾಗಿಲು ಹಾಕೊಂಡು ಅಳ್ತಾ ಕೂತಿದ್ದಾಳೆ. ಪ್ರಕೃತಿ ಬಾಗಿಲು ತೆಗಿಯ. ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಹುಡುಗಿ? ಏನಾಯ್ತು? ಅಮ್ಮನ ಫೋನು ಎಂಗೇಜ್ ಬರ್ತಾ ಇದೆ. ಅದೇನು ವಿಷಯ ಅಂತಾರು ಹೇಳಬಾರ್ದ? ಸುಮ್ಮನೆ ಸಂಕಟ ಕೊಡ್ತಾಳೆ ನಮ್ಗೆ ಹುಡುಗಿ. ಅಜ್ಜಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅವಳು ಹೀಗೆ ಕೂತ್ಕೊಂಡಿದ್ರೆ ನಾವು ಆತಂಕ ಪಡೆದೇ ಇರೋಕ್ಕಾಗತ್ತೇನಾ? ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳಂತ ನನಗೆ ಗೊತ್ತು. ಗೊತ್ತಾ? ಯಾಕೋ? ಅವಳ ಬೆಸ್ಟ್ ಫ್ರೆಂಡು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಜ್ಜಿ. ಏನದು, ಕನ್ನಡದಲ್ಲಿ ನಂಗೆ ಅರ್ಥ ಆಗೋಕೆ ಹೇಳ್ಬಾರ್ದೇನೋ? ಪ್ರಕೃತಿಯ ಆತ್ಮೀಯ ಗೆಳತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳಜ್ಜಿ. ಅಯ್ಯೋ ದೇವ್ರೇ.